ವ್ಯವಸ್ಥೆಯನ್ನ ಮತ್ತು ಸಂಸ್ಥೆಗಳೇನಿದೆ ಯೂಸ್ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಡಿ ಇರ್ಬೋದು, NIA ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬಹಳ ಸ್ಪಷ್ಟವಾಗಿ ಮಿಸ್ ಯೂಸ್ ಮಾಡಿ RSS ಮತ್ತು BJPಯ ಒಂದು ಅವರ ಕೆಲಸವನ್ನ ಮಾಡ್ಲಿಕ್ಕೆ ನಿಯಮಿಸಿದಾಗ ನಾವು ಕಾಣ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಇಡಿ ತನಿಖೆ ಮಾಡೋದಿಲ್ಲ ಅಂತ ನೀವು ಗಮನಿಸಿ. ಪತ್ರಕರ್ತರಾಗಿ ಇದನ್ನ ಪ್ರಶ್ನಿಸಬೇಕು. ಹಾಗಾದ್ರೆ BJPಯ ಈ 8 ವರ್ಷದಲ್ಲಿ BJPಯ ಯಾವ ನಾಯಕರು ಭ್ರಷ್ಟಾಚಾರ ಮಾಡ್ಲಿಲ್ವಾ? ಯಾವ ನಾಯಕರು ಮನಿ ಲಾಂಡರ್ ಮಾಡ್ಲಿಲ್ವಾ? ಒಬ್ಬನೇ ಒಬ್ಬ BJP ನಾಯಕನ ಮೇಲೆ ಇಡಿ ರೈಡ್ ಆಗಿತ್ತು, ಏನಾದ್ರೂ ಎವಿಡೆನ್ಸ್ ಇದ್ರೆ ನೀವು ತಂದ್ಕೊಡಿ ನನಗೆ. ಯಾಕೆ BJP ನ ವಿರೋಧಿಸುವ ನಾಯಕರನ್ನ ಮಾತ್ರ ಇಡಿ ರೈಡ್ ಆಗುತ್ತಾ? ಕಾಂಗ್ರೆಸ್ ಪರ ಅಂತಲ್ಲ, ಯಾರು BJPಯ ಅವರ ಸ್ವಯಂ ಸಂಸ್ಥೆಗಳನ್ನ ಇಡಿಯನ್ನ ದುರ್ಬಳಕೆ ಮಾಡಿಕೊಂಡು BJP ವಿರೋಧಿಸುವವ್ರ ಟಾರ್ಗೆಟ್ ಮಾಡ್ತಿದಾರ? ಅನ್ಯಾಯ ಅದು. ಯಾರ ವಿರುದ್ಧವಾದ್ರೂ ಕೂಡ ಅನ್ಯಾಯ ನಡೀತದೆ ನಾವು ಪ್ರಶ್ನೆ ಮಾಡ್ತಾ ಇದ್ರು. ಕಾಂಗ್ರೆಸ್ ಆಗ್ಲಿ, ಅದು ಯಾರೇ ಆಗ್ಲಿ, ಒಬ್ಬ ಪತ್ರಕರ್ತನೇ ಆಗ್ಲಿ, ಯಾರ ಮೇಲೆ ಅನ್ಯಾಯ ಆಗ್ತಾ ಇದೆ, ಯಾರು ಶೋಷಣೆಗೆ ಒಳಗಾಗ್ತಾರೆ ಅವರ ಪರ ಇರ್ತೀವಿ ನಾವು. ಅವತ್ತು ಕಾಂಗ್ರೆಸ್ ಅಂತನೋ JDS ಅಂತನೋ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳ ಶೋಷಣೆ ಆದ್ರೂ ಕೂಡ ಪ್ರಶ್ನೆ ಮಾಡ್ತೀವಿ. ಅದು ನಮ್ಮ ಬದ್ಧತೆ. ಎಂಬಿ ಪಾಟೀಲ್ ವಿಚಾರ ಎತ್ತಿದ್ದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಬಿಜಾಪುರ ಸಿಟಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಬಿಜಾಪುರ ಸಿಟಿ ಒಂದು ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ ತೆಗಿಬೇಕು. ಆದ್ರೆ ಬಿಜಾಪುರದಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ನಾಯಕರನ್ನ ಬೆಳೆಯಲಿಕ್ಕೆ ಬಿಡಲಿಲ್ಲ ಎಂಬಿ ಪಾಟೀಲ್ ಬಹಳ ಗಂಭೀರವಾಗಿ ನಾನು ಆರೋಪ ಮಾಡ್ತಾರೆ. ಬಿಜಾಪುರ ಸಿಟಿಯಲ್ಲಿ ಮುಸ್ಲಿಂ ನಾಯಕರು ಬೆಳೆಯದ ಹಾಗೆ ಮುಸ್ಲಿಂ ಮೆಜಾರಿಟಿ ಇದೆ, ಆಲ್ಮೋಸ್ಟ್ 1 ಲ್ಯಾಕ್ ವೋಟರ್ಸ್ ಇದೆ. ಆ ಕ್ಷೇತ್ರದಲ್ಲಿ BJP ನಾಯಕರು ಬೆಳೆಯಬಾರದು ಅಂತ ಹೇಳ್ಕೊಂಡು ಬಸವನಾಣಿ ಎತ್ತರೊಳಗೆ ಒಳ ಒಪ್ಪಂದ ಇರುವಂತ ಒಬ್ಬ ವ್ಯಕ್ತಿ ಎಂಬಿ ಪಾಟೀಲ್ ನಮ್ಮನ್ನ ಬಾಯಿ ತರಿಸ್ಬೇಡಿ. ನೀವು BJP JDS ನೀವು ಇಲ್ಲಿ ಮಾಡಿ ನಮ್ಮನ್ನ ಬಾಯಿ ತರಿಸಿದ್ರೆ ನಿಮ್ಮ ಇಡೀ ಇತಿಹಾಸವನ್ನು ಮಿಂಚಿ ಹಾಕ್ತೀವಿ. ಬಿಜಾಪುರದಲ್ಲಿ ನೀವು ಸಂಶೋಧನೆ ಮಾಡಿದ್ರೆ ಗೊತ್ತಾಗ್ತದೆ, ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬನೇ ಮುಸ್ಲಿಂ ನಾಯಕನ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಯಾರು. ಈ ಎಂಬಿ ಪಾಟೀಲ್ ಯತ್ನಾಳ್ನೊಂದಿಗೆ ಒಳಪ್ಪಂದ ಮಾಡಿ ಯತ್ನಾಳ್ಗೆ ಸಪೋರ್ಟ್ ಮಾಡ್ತಾರೆ, ಇದು ಇವರ ಪರಿಸ್ಥಿತಿ. ಬಿ ಟೀಮ್ ಚುನಾವಣೆ ಬಂದಾಗ ನಾವು ಹೇಳ್ತೀವಿ ಯಾರು ಬಿ ಟೀಮ್ ಯಾರು ಎ ಟೀಮ್ ಅಂತ. ಇನ್ನೊಂದು ವಿಚಾರ, ಮೊನ್ನೆ ಮೇಹರ್ ಸಿಂಗ್ ಬೆಳೆಸಿದ್ಯಾರು, ಇವರಿಗೆ ಬದ್ಧತೆ ಇದೆಯಾ? ಎಂಬಿ ಪಾಟೀಲ್ಗೆ ನಾನು ಪ್ರಶ್ನೆ ಮಾಡ್ತೇನೆ, ನೀವು ಕಾರ್ಯಾಧ್ಯಕ್ಷರ ಇದ್ದೀರಿ ಕಾಂಗ್ರೆಸ್ ನಲ್ಲಿ, ಬದ್ಧತೆ ಇದೆ ನಿಮಗೆ? ನಾಚಿಕೆ ಆಗೋದಿಲ್ಲ ನಿಮಗೆ ಜಾತ್ಯಾತೀತ ಪಕ್ಷದ ಅಂತಕ್ಕೆ? ರಾಜ್ಯಸಭೆಯಲ್ಲಿ BJPಗೆ ಮೆಜಾರಿಟಿ ಬಂದ್ರೆ ಏನಾಗ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ನಿಮ್ಗೆ ಗೊತ್ತಿರಲ್ಲ, ನಿಮಗೆ ನೀವು ಬಂಗಾರದ ತಂಡೆಯಲ್ಲಿ ಒಂದು MP ಸೀಟನ್ನು ಇಟ್ಟು ಈ ಎರಡೂ ಪಕ್ಷಗಳು ನೀವು ಕೊಟ್ಟಂತದ್ದು BJP ಮೆಹರ್ ಸಿಂಗ್ಗೆ ಸ್ವಲ್ಪನಾದ್ರೂ ಒಂದು ಎಕ್ಸ್ಟ್ರಾ ಸೀಟ್ ಅನ್ನ ಕೊಟ್ಟಿರೋದು. ಕಾಂಗ್ರೆಸ್ಗೆ ಇದ್ದಿದ್ದ ಸೀಟ್ 26, JDSಗೆ 32 ಇತ್ತು. ಜಾತ್ಯಾತೀತ ನಂಬಿಕೆ ಇದ್ರೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು, ಅಥವಾ ಮೊದಲೇ ಮಾತಾಡ್ಬೇಕಾಗಿತ್ತು. ಇವರು ಯಾವ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಮಾಡಿಕೊಂಡು ಒಂದು ಕ್ಯಾಂಡಿಡೇಟ್ ಹಾಕೋದನ್ನು ಬಿಟ್ಟು ಇವರು ಪ್ರತಿಷ್ಠೆಗೆ ಹಾಕೊಂಡು ಬಲಿಕ ಪತ್ರ ಮಾಡಿದ್ದೆ ಅಂತ ಮನ್ಸೂರ್ ಖಾನ್ ಅನ್ನ. ಯಾಕೆ ಮನ್ಸೂರ್ ಖಾನ್ ಅನ್ನ? ಮನ್ಸೂರ್ ಖಾನ್ ಅನ್ನ ಹಾಕಿದ್ರು ಅಲ್ಪಸಂಖ್ಯಾತರ ಇಲ್ಲಿ ಏನು ಅಂತಂದ್ರೆ ಒಂದೇ ಕಲ್ನಲ್ಲಿ 3 ಹಕ್ಕಿ ಹೊಡೆದಿದ್ರು. ಮನ್ಸೂರ್ ಖಾನ್ ಅನ್ನ ಕ್ಯಾಂಡಿಡೇಟ್ ಮಾಡಿದ್ರು, ಕ್ಯಾಂಡಿಡೇಟ್ ಮಾಡಿ ಕುಮಾರಸ್ವಾಮಿನ ವಿಲನ್ ಮಾಡ್ಬೇಕು ಇವರಿಗೆ ಅಲ್ಪಸಂಖ್ಯಾತರನ್ನ, ಅಂದ್ರೆ JDS ಅಲ್ಪಸಂಖ್ಯಾತರನ್ನ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ಕೊಂಡು ಇದು ಇವನ್ನ ಬಲಿಕ ಪತ್ರ ಮಾಡಿದ್ರು ಮನ್ಸೂರ್ ಖಾನ್ ಅನ್ನ. ಇವ್ರಿಗೆ ಮೆಜಾರಿಟಿ ಇಲ್ಲ ಅಂತ ಗೊತ್ತು. ಇವ್ರನ್ನ ಸುಸೋಲಿಸ್ಬಿಟ್ಟು ಮೆಹರ್ ಸಿಂಗ್ ಅನ್ನ ಇಂಥವ್ರು ನಮಗೆ ಪಾಠ ಮಾಡ್ತೀರಿ ನೀವು, ನಮ್ಮಂತವರಿಗೆ ಪಾಠ ಮಾಡ್ತಾರೆ, ನಾಚಿಕೆ ಹಾಕ್ಬೇಕು ನಿಮ್ಗೆ. ಮತ್ತೆ ಮೈಸೂರಲ್ಲಿ ನೋಡಿ ಪತ್ರಕರ್ತರು ಅಲ್ಲಿ ಪತ್ರಕರ್ತರು ಮ್ಯಾನ್ ಹ್ಯಾಂಡಲ್ ಮಾಡಿದಾಗ ಯಾರು ಬರಲಿಲ್ಲ, SDPI ನಿಂತ್ಕೊಳ್ಳೋದು ಒಬ್ಬ ಪತ್ರಕರ್ತರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದಾಗ ನಾವು ಪ್ರತಿಭಟನೆ ಮಾಡಿದ್ವಿ ಮಾಹಿತಿಗಾಗಿ ಎಲ್ರಿಗೂ ಧನ್ಯವಾದಗಳು. ಇವತ್ತು ಬಿಡುಗಡೆ ಪಡಿಸಿದಂತ ಏನು ಉಕ್ಕಿದೆ, ಇವತ್ತು ಮುನ್ನಡೆ ಮಾಡಿದಂತ ವಿಷಯಗಳು ಎಲ್ಲವನ್ನೂ ಕೂಡ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ
ನೀವು ತಲುಪಿಸ್ತೀರಿ ಅನ್ನುವಂತ ಆಶಾಭಾವನೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು.